ಕೊಡಗಿನಿಂದ ಸುಮಾರು 200 ಬಸ್ಸುಗಳಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಡೆಯಲಿರುವ ಈ ಮಹತ್ವದ ಗೃಹಲಕ್ಷ್ಮಿ ಯೋಜನೆಗೆ ಜಿಲ್ಲಾಡಳಿತ ತಯಾರಿ ನಡೆಸಿದೆ. ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರದ ವತಿಯಿಂದ 2,000 ರೂಪಾಯಿ ನೀಡುವ ಯೋಜನೆ ನಾಳೆ ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿಯವರು ಆಗಮಿಸಿ ಈ ಮಹತ್ವದ ಯೋಜನೆಯನ್ನು ಜಾರಿಗೆ ತರಲಿದ್ದಾರೆ ಎಂದು ಕೊಡಗು ಉಸ್ತುವಾರಿ ಸಚಿವ ಬೋಸರಾಜು ಮಾಹಿತಿ ನೀಡಿದ್ದಾರೆ. ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರ ಮನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಅನೇಕ ಶಾಸಕರು ಮತ್ತು ಸಚಿವರು ಆಗಮಿಸಿ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿದ್ದಾರೆ ಎಂದು ತಿಳಿಸಿದರು. ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಸಮಾಜಿದೆ, ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಹಾಗೂ ಪ್ರತಿಯೊಂದು ವಾರ್ಡ್ಗಳಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ AICC ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಎಲ್ಲಾದರೂ ಒಂದು ಕಡೆ ಮಾಡಬೇಕು ಅಂತಂದಾಗ, ಮೊದಲು 23 ಬೆಲಗಾಂನಲ್ಲಿ ಮಾಡಬೇಕು ಅಂತ ನಿರ್ಣಯ ಆಯಿತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಮತ್ತು ರಾಮಲಿಂಗಾರೆಡ್ಡಿ ಅವರು, ಪೆರೇಪಟ್ಟ ವೆಂಕಟೇಶ್ ಅವರು ಸ್ಪೆಷಲ್ ಫ್ಲೈಟ್ನಲ್ಲಿ ಅಲ್ಲಿ ಹೋಗಿ ಅಲ್ಲಿ ಜಾಗ ಗೀಗ ಎಲ್ಲ ನೋಡಿ ಬಂದಿದ್ದೀವಿ. ಆ ಕಾರ್ಯಕ್ರಮ ಸಿದ್ಧತೆ ಎಲ್ಲ ಆಯಿತು. ಆದರೆ ರಾಹುಲ್ ಗಾಂಧಿಯವರು ನನಗೀಗಾಗಲೇ ಅಲ್ಲಿ ಬಂದು ಯುವನಿಧಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದೀನಿ, ಹಾಗಾಗಿ ಅಲ್ಲಿ ಬಿಟ್ಟು ಬೇರೆ ಪ್ರದೇಶದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದು ಅಂತೇಳಿ ಸಜೆಷನ್ ಬಂದಮೇಲೆ ಮೈಸೂರು ಭಾಗದಲ್ಲಿ ಮಾಡಬೇಕು ಅಂತಂದರು. ಸೊ ಸಹಜವಾಗಿ ಮೈಸೂರು ಭಾಗ ಅಂದರೆ ಮೈಸೂರು ಕ್ಷೇತ್ರಕ್ಕೆ ಕೊಡಗು ಸಹಿತ ಒಂದು ಭಾಗವಾಗಿರೋದ್ರಿಂದ ಈ ಭಾಗದಲ್ಲಿ ನೇರವಾಗಿ ಮೈಸೂರು, ಕೊಡಗು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಂದ ನೇರವಾಗಿ ಕನಿಷ್ಠ 1.5 ಲಕ್ಷ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯದ ನಂತರ ಇವತ್ತು ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಗೆ ಮೈಸೂರಿನಲ್ಲಿ ನಡೀತಾ ಇದೆ. ಅನುಷ್ಠಾನಕ್ಕೆ ತರುವಂಥ ಕಾರ್ಯಕ್ರಮ, ಭಾಳ ಹೆಮ್ಮೆಯಿಂದ ನಾವು ಇದನ್ನೆಲ್ಲೂ ಹೇಳ್ಕೊಂಡು ಬರಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಕರೆದಂಥ ಎಲ್ಲ ಸಭೆಗಳಲ್ಲೂ ಕೂಡ ನಮ್ಮ ಸರ್ಕಾರ ಇವತ್ತು ಅನುಷ್ಠಾನಕ್ಕೆ ತಂದಂಥ 5 ಗ್ಯಾರಂಟಿಗಳ ಬಗ್ಗೆ, ಯಾಕೆಂದರೆ 5ನೇ ಗ್ಯಾರಂಟಿ ಡಿಸೆಂಬರಿಂದ ಶುರುವಾಗ್ತದೆ, ಅದರಲ್ಲಿ 6 ತಿಂಗಳು ಉದ್ಯೋಗ ಇಲ್ಲದವರು ಕೊಡಬೇಕು ವೇತನ, ಅದು 6 ತಿಂಗಳು ನಮ್ಮ ಸರ್ಕಾರ ರಚನೆಯಾಗಿ ಮುಗಿದ ನಂತರ ಅದು ಶುರುವಾಗುತ್ತೆ ಅಂತ ಈಗಾಗಲೇ ಸಂಪುಟ ಸಭೆಯ ಅನುಮೋದನೆ ಸಿಕ್ಕಿದೆ, ಅದು ಕೂಡ ಘೋಷಣೆ ಆಗಿದೆ. ಅದರಿಂದ 5 ಗ್ಯಾರಂಟಿಗಳನ್ನು 100ನೇ ದಿವಸ ಪೂರೈಸ್ತೇನೆ ನಾವು ಇವತ್ತು ಅನುಷ್ಠಾನಕ್ಕೆ ತಂದಿದ್ದೀವಿ. ನಂತರ ವಿರಾಜಪೇಟೆ ಪುರಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಚಿವರು ಹಾಗೂ ಶಾಸಕರು ನಾಳೆಯ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡರು. ಈ ಸಂದರ್ಭ ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಎಲ್ಲ